ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತು ಇಂಡಿಯನ್ ಮೆಡಿಕಲ್ ವರ್ಲ್ಡ್ ಇವತ್ತಿನ ವಿಷಯ ಅಥವಾ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಏನು ಡಿಸ್ಕಶನ್ ಮಾಡೋಣ ಆದರೆ ಬ್ರಾಂಚಸ್ ಆಫ್ ಸೈಕಾಲಜಿ ರಿಮೆಂಬರ್ ಮಾಡ್ಕೊಳ್ಳೋ ಅಥವಾ ಒಂದು ಮೆಮೊ ಮೆಮೊರೈಸ್ ಮಾಡಿಕೊಳ್ಳು ಒಂದು ಟಿಪ್ಸ್ ಅಥವಾ ಒಂದು ಟೆಕ್ನಿಕೆ ತೊಗೊಳ್ಳೋರಿ ಅದನ್ನು ಈ ಕ್ಲಾಸ್ನಲ್ಲಿ ಹೇಳ್ತೀನಿ ನೆಕ್ಸ್ಟ್ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂದರೆ ಕೆಳಗೆ ರೆಡ್ ಕಲರ್ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಹಾಗೆ ಬೆಲ್ಲ ಕಾಣುತ್ತೆ ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ಒಂದು ವೀಡಿಯೋ ಬೇಕಾದ್ರೆ ಯಾವ ಟಾಪಿಕ್ ಮಾಡಿ ವೀಡಿಯೋ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ನಿಮಗೆ ಅಂಡರ್ಸ್ಟ್ಯಾಂಡ್ ರೀತಿಯೊಳಗೆ ಹೇಳಲು ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ಏನು ಹೇಳ್ಬೇಕಂದ್ರೆ ಸೈಕಾಲಜಿ ಬ್ರಾಂಚಸ್ ಒಳಗೆ ಎರಡು ಟೈಪ್ಸ್ ಬರ್ತವೆ ಪ್ಯೂರ್ ಸೈಕಾಲಜಿ ಆ್ಯಂಡ್ ಅಪ್ಲೈಡ್ ಸೈಕಾಲಜಿ ಏನಂತಂದರೆ ನೀವು ರಿಮೆಂಬರ್ ಹೋಗೋಣ ಒಂದು ಮಿಸ್ ಆಗಿರ್ತವೆ ಯಾವ್ದು ಮಿಸ್ ಆಗಿದೆ ನಿಮ್ಗೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ಒಂದು ವರ್ಡ್ ಅಥವಾ ಒಂದು ಈ ಥರ ಇಲೈತಿಲ್ಲ ಈ ಥರ ಮಾಡ್ಕೊಂಡ್ರೆ ಅದನ್ನು ರೀಜಿಯಾಗಿ ರಿಮೆಂಬರ್ ಮಾಡ್ಕೋಬೋದು ಇಲೈತಿಲ್ಲ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪ್ಯೂವರ್ಸ್ ಸೈಕಾಲಜಿ ಒಳಗೆ ಅದೇ ಜಿ ಪಿ ಎಸ್ ಅಂದ ವರ್ಡ್ ಇದೆ ಅದೇ ಜಿ ಪಿ ಎಸ್ ಅಂತ ಆ ವರ್ಡ್ನ ರಿಮೆಂಬರ್ ಮಾಡ್ಕೊಂಡು ಇಲ್ಲಿ ನಿಮಗೆ ರಿಮೆ ಇವೆಲ್ಲ ಸಬ್ ಟೈಪ್ಸ್ನ ಬರೆಯಲು ಸಾಧ್ಯತೆ ಎ ಅಂದರೆ ಅಬ್ನಾರ್ಮಲ್ ಸೈಕಾಲಜಿ ಡಿ ಅಂದರೆ ಡೆವಲಪ್ಮೆಂಟಲ್ ಸೈಕಾಲಜಿ ಆ್ಯಂಡ್ ಇ ಅಂದರೆ ಎಕ್ಸ್ಪಿರಿಮೆಂಟಲ್ ಸೈಕಾಲಜಿ ಆ್ಯಂಡ್ ಜಿ ಅಂದರೆ ಜನರಲ್ ಸೈಕಾಲಜಿ ಇನ್ನೊಂದು ಜಿ ಸ್ಕ್ವೇರ್ ಐತಿಲಿ ಇನ್ನೊಂದು ಜಿ ಅಂದರೆ ಜಿಯೋ ಸೈಕಾಲಜಿ ಆ್ಯಂಡ್ ಪಿ ಅಂದರೆ ಪಿ ಅಂದರೆ ಸ ಪ್ಯಾರಾ ಆ್ಯಂಡ್ ನೆಕ್ಸ್ಟ್ ಫಿಜಿಯೋಲಾಜಿಕಲ್ ಸೈಕಾಲಜಿ ಆ್ಯಂಡ್ ಎಸ್ ಅಂದರೆ ಸೋಷಿಯಲ್ ಸೈಕಾಲಜಿ ಇದೆ ಇದು ಸೋಷಿಯಲ್ ಸೈಕಾಲಜಿ ಇದು ಒಂದು ವರ್ಡ್ ನಾಪಿಕಿದ್ರೆ ಈ ಪಿಯುವರ್ ಸೈಕಾಲಜಿ ಇದು ಎಲ್ಲ ಸಬ್ ಟೈಪ್ಸ್ನ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕ್ಲೈಂಪ್ ಅಥವಾ ಆಯ್ತಲ್ಲ ಅಲ್ಲಿ ಈ ಕ್ಲೈಂಪನ್ನು ಸಿ ಅಂದರೆ ಏನು ಕ್ಲಿನಿಕಲ್ ಸೈಕೊಲೊಜಿ ತೋರಿಸ್ತೀನಿ ನೆಕ್ಸ್ಟ್ ಇಲ್ಲಿ ಕ್ಲಿನಿಕಲ್ ಸೈಕೊಲೊಜಿ ಎಲ್ ಅಂದರೆ ಲೀಗಲ್ ಸೈಕೋಲಜಿ ಆ್ಯಂಡ್ ಐ ಅಂದರೆ ಇಂಡಸ್ಟ್ರಿಯಲ್ ಸೈಕಾಲಜಿ ಇ ಅಂದರೆ ಎಜುಕೇಷನಲ್ ಸೈಕಾಲಜಿ ಆ್ಯಂಡ್ ಎಮ್ ಅಂದರೆ ಮಿಲಿಟರಿ ಸೈಕಾಲಜಿ ಪಿ ಅಂದರೆ ಪೊಲಿಟಿಕಲ್ ಸೈಕೊಲೊಜಿ ಇದು ಇವತ್ತಿನ ಕ್ಲಾಸ್ನಲ್ಲಿ ಈ ಟೆಕ್ನಿಕ್ ಇಷ್ಟ ಆದರೆ ನಿಮ್ಮ ಸ್ಟಡಿ ಪರ್ಪಸ್ನಲ್ಲಿ ಉಪಯೋಗಿಸಿ ಅದರ್ವೈಸ್ ರಿಲೇಟೆಡ್ ಬಿ ಇದು ಇವತ್ತಿನ ವಿಷಯ ನಿಮ್ಗೆ ಏನಾದರೂ ಟಾಪಿಕ್ ಡಿಫಿಕಲ್ಟ್ ಅನ್ನಿಸಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅದ್ರ ಮೇಲೆ ವೀಡಿಯೋ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್